ಇನ್ನು ಮನೆಯೊಳಗೆ ಚಿರತೆ ನುಗ್ಗಿದ್ದು ಟೆನ್ಷನ್ ಟೆನ್ಷನ್. ಕುಣಿಗಲ್ ತಾಲೂಕಿನ ಮುದ್ದಲಿಂಗಯ್ಯನ ದೊಡ್ಡಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಹುಲಿಯೂರು ದುರ್ಗಾ ಹೋಬಳಿಯ ಮುದ್ದಲಿಂಗಯ್ಯನ ದೊಡ್ಡಿಯಲ್ಲಿ ಈ ಒಂದು ಇನ್ಸಿಡೆಂಟ್ ಆಗಿರುವಂಥದ್ದು. ಚಿರತೆ ಮನೆಯೊಳಕ್ಕೆ ನುಗ್ಗಿದೆ. ಕುಣಿಗಲ್ ತಾಲೂಕಿನ ಮುದ್ದಲಿಂಗಯ್ಯನ ದೊಡ್ಡಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಶಿವಣ್ಣ ಎನ್ನುವವರ ಮನೆಗೆ ಚಿರತೆ ಎಂಟ್ರಿ ಕೊಟ್ಟಿದೆ. ರಾತ್ರಿ 10 ಗಂಟೆ ಸುಮಾರಿಗೆ ಚಿರತೆ ಮನೆಯೊಳಕ್ಕೆ ಬಂದಿರುವಂಥದ್ದು. ಮನೆ ಬಾಗಿಲನ್ನು ಹಾಕಿ ಹೊರಗೆ ಓಡ್ ಹೋಗಿದ್ದಾರೆ ಕುಟುಂಬದವರು. ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ರು ಶಿವಣ್ಣ. ತಕ್ಷಣವೇ ಚಿರತೆ ಸೆರೆ ಹಿಡಿದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ. ಅರವಳಿಕೆ ಮದ್ದು ನೀಡಿ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ ಸಿಬ್ಬಂದಿ. ಒಂದು ರೀತಿ ನಿರಾಳ ಆದರೂ ಕೂಡ ಈ ರೀತಿ ಸಡನ್ ಆಗಿ ಮನೆಯೊಳಕ್ಕೆ ಚಿರತೆ ಬಂತು ಅಂತ ತಕ್ಷಣಕ್ಕೆ ಅದನ್ನ ಕಣ್ಣಾರೆ ನೋಡಿದಂಥವ್ರಿಗೆ ಹೇಗಾಗಿರ್ಬೇಡ ಹೇಳಿ. ಸಾಮಾನ್ಯವಾಗಿ ಈಗ ನಮ್ಮ ಜಮೀನಿಗೆ ಚಿರತೆ ಬಂತು, ಊರಿಗೆ ಚಿರತೆ ಬಂತು, ಮನೆ ಮುಂದೆ ಬಂದು ಪ್ರಾಣಿಗಳನ್ನ ಹೊತ್ತೋಯ್ತು, ಈ ರೀತಿಯಾಗಿ ನೋಡ್ತಾ ಇದ್ರು, ಕೇಳ್ತಾ ಇದ್ರು. ಆದ್ರೆ ಏಕಾಏಕಿ ಮನೆಯೊಳಕ್ಕೆ ಚಿರತೆ ಬಂದಿರುವುದರಿಂದ ಆ ಇಡೀ ಕುಟುಂಬದವರು ಒಂದ್ ರೀತಿ ತಕ್ಷಣಕ್ಕೆ ಕಂಗಾಲಾದ್ರು. ಮನೆ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬಾಗಿಲನ್ನ ಹಾಕಿ ಮನೆಯಿಂದ ಹೊರಗೆ ಓಡ್ ಹೋದ್ರು. ಅರಣ್ಯ ಇಲಾಖೆ ಸಿಬ್ಬಂದಿ ತಕ್ಷಣ ಕಲ್ ಸ್ಥಳಕ್ಕೆ ಬಂದು ಆ ಚಿರತೆಯನ್ನ ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಿಟಕಿ ಕುತ್ತಿರಲ್ಲವ್ ಈಗ ಸುಮ್ಮನೆ ರೇಕೋ 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 ಸುಮ್ಮನೆ ರೇಕೋ. ಇವಾಗ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿಠಲ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ದೃಶ್ಯಗಳನ್ನ ನೋಡ್ತಿದ್ರೇನೆ ಒಂದು ರೀತಿ ಭಯ ಆಗುತ್ತೆ. ಸಡನ್ ಆಗಿ ಮನೆಗೆ ಬಂದಂತ ಸಂದರ್ಭದಲ್ಲಿ ಅದನ್ನ ಕಣ್ಣಾರೆ ಕಂಡಂತ ಮನೆ ಸಿಬ್ಬಂದಿಗೆ ಹೇಗಾಗಿರ್ಬೇಡ? ಘಟನೆ ಬಗ್ಗೆ ಏನ್ ಮಾಹಿತಿ ಕೊಟ್ರು ಶಿವಣ್ಣ ಅವರು? ಸಮಯ ನಿಜಕ್ಕೂ ಈ ಒಂದು ಘಟನೆಯಿಂದ ಆ ಶಾಕ್ ಇಂದ ನಿಜಕ್ಕೂ ಅವರು ಏನೋ ಶಿವಣ್ಣ ಮತ್ತು ಅವರ ಕುಟುಂಬ ಇನ್ನೂ ವರ್ಬ್ರೋಕ್ ಆಗಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದ್ದಕ್ಕಿದ್ದಂಗೆ ಒಂದು ಚಿರತೆ ಅವ್ರ ಮನೆ ಒಳಗಡೆ ಎಂಟ್ರಿ ಕೊಡುತ್ತೆ ಅಂದ್ರೆ ಅದು ಸಾಮಾನ್ಯವಾದ ವಿಚಾರ ಅಲ್ಲ. ಮೊನ್ನೆ ರಾತ್ರಿ ಏನ್ರಿ ಏನಾಗಿರುತ್ತೆ, ಅವರು ಊಟ ಮಾಡಿ ಇನ್ನೇನು ಮಲಗೋ ಅಂತ ಟೈಮ್ನಲ್ಲಿ ಒಂದು ಚಿರತೆ ಅವರು ಏನೋ ಒಂದು ನಾಯಿ ಏನೋ ಬಂದಿದೆ ಅಂತ ಹೇಳಿ ಅವರು ಸುಮ್ಮನಾಗಿರ್ತಾರೆ. ಆದ್ರೆ ಅದು ಚಿರತೆ ಅಂತ ಹೇಳಿ ಗೊತ್ತಾಗುತ್ತೆ. ಚಿರತೆ ಬಂದ ತಕ್ಷಣ ಅವು ಅಂದ್ರೆ ಅವು ಅವ್ರ ಮನೆಯಲ್ಲಿ ಒಂದು ರೂಮ್ ನಲ್ಲಿ ಒಂದು ಚಿರತೆ ಬರುತ್ತೆ. ತಕ್ಷಣ ಹಾಲ್ ನಲ್ಲಿ ಇದ್ದಂತ ಅವರು ತಕ್ಷಣ ಈಚೆ ಬಂದು ಅಂದ್ರೆ ಮನೆ ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಮತ್ತೆ ಸೊಸೆಯಿಂದರಾಗಿರ್ಬೋದು, ಎಲ್ಲರೂ ಕೂಡ ಅವ್ರ ಈಚೆ ಕರೆತಂದು ತಕ್ಷಣ ಈಚೆಯಿಂದ ಬೀಗ ಹಾಕ್ತಾರೆ. ನಂತರ ಊರಿನವ್ರಿಗೆಲ್ಲ ಸುತ್ತಿ ಮುಟ್ಟಿ ಆಮೇಲೆ ಅವರು ಏನೋ ಸ್ಥಳೀಯ ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ. ಸ್ಥಳಕ್ಕೆ ಬಂದಂತ ಅರಣ್ಯಾಧಿಕಾರಿಗಳು ಆ ಕಿಟಕಿ ಮೂಲಕ ಆ ಚಿರತೆಗೆ ಒಂದು ಏನು ಒಂದು ಅರವಳಿಕೆ ಚುಚ್ಚುಮದ್ದುವನ್ನು ನೀಡಿ ಅದನ್ನ ಏನೋ ಪ್ರಜ್ಞೆ ತಪ್ಪಿಸಿ ನಂತರ ಅದನ್ನ ಸೆರೆ ಹಿಡಿದು ಅದನ್ನ ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ಬಿಟ್ಟಿರತಕ್ಕಂಥದ್ದು. ಸೌಮ್ಯ, ಥ್ಯಾಂಕ್ ಯು ವಿಠಲ್.